ನಮಸ್ತೆ ವೀಕ್ಷಕರೇ, ನಾನು ತನುಜಾ ಕೆ ಬಿ, ಪಾರಂಪರಿಕ ವೈದ್ಯೆ, ಯೋಗವನ ಬೆಟ್ಟ, ಚಿತ್ರದುರ್ಗ. ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಆಮ್ಲತೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಂದರೆ ಈ ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತೀವಿ, ಈ ಗ್ಯಾಸ್ಟ್ರಿಕ್ ಕುರಿತು ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸೊ ಈ ಗ್ಯಾಸ್ಟ್ರಿಕ್ ಆಮ್ಲತೆ ಹೇಗಾಗುತ್ತಪ್ಪ ಅಂತ ನೋಡೋದಾದರೆ, ದೇಹದಲ್ಲಿ ಫಸ್ಟು ವಾಯು ತುಂಬಿಕೊಳ್ಳುತ್ತೆ, ಗಾಳಿ ತುಂಬಿಕೊಳ್ಳುತ್ತೆ, ಇದು ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಸೊ ಆಮ್ಲವಾಗಿ ಇದು ಉಗ್ರಾಮ್ಲವಾಗಿ ಕೊನೆಗೆ ಹೊಟ್ಟೆ ಹುಣ್ಣಿನ ತನಕನೂ ಇದು ಸಮಸ್ಯೆಯನ್ನು ಕೊಡ್ತಾ ಹೋಗುತ್ತೆ. ಸೊ ಇದಕ್ಕೆ ಕಾರಣಗಳೇನು? ಗ್ಯಾಸ್ಟ್ರಿಕ್ ಇತ್ತೀಚಿನ ದಿನಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ನಾವು ಈ ಸಮಸ್ಯೆಯನ್ನು ಕಾಣ್ತಾ ಹೋಗ್ತಿದ್ದೀವಿ. ಇನ್ನು ಈ ಆಮ್ಲತೆಗೆ ಕಾರಣಗಳೇನು ಅಂತ ನೋಡೋದಾದರೆ, ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡದೇ ಇರೋದಿರ್ಬೋದು, ಇನ್ನು ಅಜೀರ್ಣ ಆಹಾರಗಳನ್ನು ಅತಿಯಾಗಿ ಸೇವನೆ ಮಾಡೋದಿರ್ಬೋದು, ಅಂದರೆ ಜೀರ್ಣ ಆಗದೇ ಇರುವಂತಹ ಆಹಾರಗಳನ್ನು ಸೇವನೆ ಮಾಡದೇ ಇರೋದಿರ್ಬೋದು, ಇನ್ನು ಮಲಬದ್ಧತೆ ಇರ್ಬೋದು, ಸರಿಯಾಗಿ 16 ಲೋಟಕ್ಕಿಂತ ಕಡಿಮೆ ನೀರನ್ನು ಸೇವನೆ ಮಾಡೋದಿರ್ಬೋದು, ಇನ್ನು ದುಶ್ಚಟಗಳಿಗೆ ಒಳಗಾಗುವಂಥದ್ದು, ಅತಿಯಾಗಿ ಮದ್ಯಪಾನ, ಧೂಮಪಾನ, ತಂಬಾಕು ಈ ರೀತಿಯ ದುಶ್ಚಟಗಳಿಗೆ ಒಳಗಾಗುವಂಥದ್ದು, ಅತಿಯಾಗಿ ಉಪವಾಸ ಮಾಡುವಂಥದ್ದು, ವ್ರತ ಜಾಗರಣೆ ಈ ರೀತಿ ಮಾಡ್ತಾ ಕೂರೋದು, ಉಪವಾಸ ಬಿಟ್ಟು ದೇಹಕ್ಕೆ ಏನು ಸೇವನೆ ಮಾಡ್ದೇ ಉಪವಾಸ ಕೂರೋದಿರ್ಬೋದು, ಇನ್ನು ಅತಿಯಾಗಿ ಔಷಧಿಗಳನ್ನು ಸೇವನೆ ಮಾಡೋದ್ರಿಂದ, ಇದೆಲ್ಲ ಕಾರಣಗಳಿಂದ ನಾವು ಆಮ್ಲತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಿದ್ರೆ ಈ ಆಮ್ಲತೆಯಿಂದ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಈ ಸಮಸ್ಯೆಯಿಂದ ನಮ್ಮಲ್ಲಿ ಯಾವುದೆಲ್ಲ ಲಕ್ಷಣಗಳು ಕಾಣಿಸುತ್ತೆ ಅಂತ ನೋಡೋದಾದರೆ, ಹುಳಿ ತೇಗು ಬರುವಂಥದ್ದು, ತುಂಬ ಹುಳಿ ತೇಗು ಆಗುವಂಥದ್ದು, ಹೊಟ್ಟೆ ಉಬ್ಬರ ಆಗೋವಂಥದ್ದು, ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಭಾಸ ಆಗುವಂಥದ್ದು, ಹೊಟ್ಟೆ ಉಬ್ಬರ ಆಗುವಂಥದ್ದು, ಆಹಾರ ಸೇರದೇ ಇರುವಂಥದ್ದು, ಆಹಾರ ಸೇವಿಸಿದಾಗ ವಾಂತಿ ಆಗುವಂಥದ್ದು. ಸೊ ಇವೆಲ್ಲವೂ ಇದರ ಲಕ್ಷಣಗಳಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಇದನ್ನು ಮನೆ ಬಂದಿಂದ ಯಾವ ರೀತಿ ನಿಯಂತ್ರಣಕ್ಕೆ ತರಬಹುದು ಅಂತ ನೋಡೋದಾದರೆ, ಜೀರಿಗೆ ಧನ್ಯ ಕಷಾಯವನ್ನು ಸೇವನೆ ಮಾಡೋದ್ರಿಂದ, ಇನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಹುಣಸೆ ಹಣ್ಣಿನ ಪಾನಕವನ್ನು ಸೇವನೆ ಮಾಡೋದ್ರಿಂದ, ಇನ್ನು ಹುರಿದ ಜೀರಿಗೆ ಏನಿರುತ್ತೆ ಇದಕ್ಕೆ ಸ್ವಲ್ಪ ಮಜ್ಜಿಗೆ ಸೇರಿಸಿ ಪ್ರತಿದಿನ ನಾವು ಬಳಸ್ತಾ ಬಂದರೆ ಕ್ರಮೇಣವಾಗಿ ನಾವು ಈ ಅಸಿಡಿಟಿ, ಈ ಗ್ಯಾಸ್ಟ್ರಿಕ್ ಏನಿದೆ ಇದು ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡೋದಿರ್ಬೋದು, ಸರಿಯಾದ ನಿದ್ರೆಯನ್ನು ಮಾಡೋದಿರ್ಬೋದು, ಸರಿಯಾಗಿ ನೀರು ಕುಡಿಯೋದಿರ್ಬೋದು, ಇವೆಲ್ಲವೂ ಮನೆ ಮದ್ದಿನಿಂದ ನಾವು ಈ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು. ಆದಷ್ಟು ಈ ಜಂಕ್ ಫುಡ್ಸ್ ಏನಿದೆ, ಈ ರೋಡ್ ಸೈಡು, ಬೀದಿ ಸೈಡೆಲ್ಲ ಏನಿರುತ್ತೆ, ಸೊ ಈ ರೀತಿಯ ಪದಾರ್ಥಗಳನ್ನು ಬಿಡುವಂಥದ್ದು, ಇನ್ನು ಅತಿಯಾಗಿ ದುಶ್ಚಟಗಳಿಗೆ ಒಳಗಾಗಿರೋದಿರ್ಬೋದು, ಇನ್ನು ಕರಿದ ಉರಿದ ಪದಾರ್ಥಗಳು ಏನಿರುತ್ತೆ ಅದನ್ನು ಬಳಸದೇ ಇರುವಂಥದ್ದು, ಅತಿಯಾಗಿ ಮಾಂಸಾಹಾರವನ್ನು ಸೇವನೆ ಮಾಡ್ತಿದ್ರೆ ಅದನ್ನು ಬಿಡುವಂಥದ್ದು, ಇದರಿಂದ ದೇಹಕ್ಕೆ ಅತಿಯಾಗಿ ಉಷ್ಣನೂ ಆಗುತ್ತೆ, ಅದೇ ರೀತಿಯ ಅಜೀರ್ಣ ಸಮಸ್ಯೆಗಳು ಸಹ ಉಂಟಾಗ್ತಾ ಹೋಗುತ್ತೆ. ಈ ರೀತಿಯೆಲ್ಲ ಮನೆ ಮದ್ದನ್ನು ಮಾಡಿಕೊಂಡಿದ್ದೇ ಆದಲ್ಲಿ ನೀವು ಈ ಸಮಸ್ಯೆಯನ್ನು ನಿಯಂತ್ರಣಕ್ಕೆ ತರಬಹುದಾಗಿದೆ. ಇನ್ನು ಈ ಸಮಸ್ಯೆ ಈ ಮನೆ ಮದ್ದಿಂದನೂ ನಿಮಗೆ ನಿಯಂತ್ರಣಕ್ಕೆ ಬರದೇ ಇದ್ದಲ್ಲಿ ಒಮ್ಮೆ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ನಿಮ್ಮ ಈ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಇನ್ನು ನಮ್ಮ ಈ ಸಂಪೂರ್ಣ ವಿಳಾಸವನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಸಮಸ್ಯೆ ಇದ್ದವರು, ಆಸಕ್ತಿ ಇದ್ದವರು ಸಂಪರ್ಕಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.